ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಕನ್ನಡ ಕತೆ. ಇವತ್ತಿನ ವಿಡಿಯೋನಲ್ಲಿ ನಾವು WWW ಅನ್ನೋ ತೆಲುಗು ಮೂವಿ ಸ್ಟೋರಿಯನ್ನು ನೋಡೋಣ. ಈ ಮೂವಿ ಸ್ಟೋರಿ ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ. ಸಮಾಜದಲ್ಲಿ ಕ್ರೈಮ್ಸ್ ಎಲ್ಲ ನಡೀತಾ ಇರ್ತವೆ, ಅದು ಮಾಮೂಲಿ. ಆದರೆ ಮನುಷ್ಯ ಯಾವಾಗಾದರೆ ಇಂಟರ್ನೆಟ್ ಮೇಲೆ ಡಿಪೆಂಡ್ ಆಗಿದ್ದನು, ಅವಾಗಿಂದ ಸೈಬರ್ ಕ್ರೈಮ್ಸ್ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದ್ದಾವೆ. ಅದ್ರ ಕಾನ್ಸೆಪ್ಟ್ ಮೇಲೆ ಬೇಸ್ ಮಾಡ್ಕೊಂತಾಗದಿರೋದು ಈ ಮೂವಿ ಸ್ಟೋರಿ. ಬಟ್ ಸೈಬರ್ ಕ್ರೈಮ್ ಮಾಡೋದ್ರಿಂದ ಡೀಟೇಲ್ಸ್ನ ತಗೊಂಡು ಒಬ್ಬ ಕಿಲ್ಲರ್ ಮನೆಗೆ ಬಂದು ಅವರನ್ನು ಹಿಂಸಿಸಿದ್ರೆ ಆ ಸ್ಟೋರಿ ಹೇಗಿರುತ್ತೆ ಅನ್ನೋದೇ ಈ ಮೂವಿ ಸ್ಟೋರಿ. ಅದರಿಂದ ಮಿಸ್ ಮಾಡದೆ ಎಂದವರೆಗೂ ನೋಡಿ. ಇನ್ನು ಲೇಟ್ ಮಾಡಿದ ಸ್ಟೋರಿನ ಸ್ಟಾರ್ಟ್ ಮಾಡೋಣ, ಬನ್ನಿ. ಮೂವಿ ಸ್ಟಾರ್ಟಿಂಗ್ನಲ್ಲಿ ನಮಗೆ ವಿಶ್ವ ಅನ್ನೋ ಹುಡುಗನ ತೋರಿಸ್ತಾರೆ. ಇವನೇ ನಮ್ಮ ಮೂವಿ ಹೀರೋ ಆ್ಯಂಡ್ ಇವನು ನೇಣಾಕೊಳ್ಳೋ ಪ್ರಯತ್ನ ಮಾಡ್ತಾನೆ. ರೀಸನ್ ಏನು ಅಂತ ನಮಗೆ ಗೊತ್ತಿಲ್ಲ. ಸೊ ಸ್ಟೋರಿ 3 ತಿಂಗಳ ಹಿಂದಕ್ಕೆ ಹೋಗುತ್ತೆ. ಬೆಂಗಳೂರಿನಲ್ಲಿ ಇದ್ದ ಕ್ರಿಸ್ಟಿ ಹೈದರಾಬಾದ್ನಲ್ಲಿ ಇದ್ದ ವಿಶ್ವಗೆ ಕಾಲ್ ಮಾಡಿದಾಗ, ವಿಶ್ವ ನಾವು ಮಾಡಿದ ಲಾಸ್ಟ್ 2 ವರ್ಕ್ಗೆ ಪೇಮೆಂಟ್ಸ್ ಆಗಿದಾವ ಅಂತ ಕೇಳಿದ್ರೆ, ಅದಕ್ಕೆ ಕ್ರಿಸ್ಟಿ ಡೆಲ್ಲಿನಲ್ಲಿ ಇದ್ದ ಅಶ್ರಫ್ಗೆ ವಿಡಿಯೋ ಕಾಲ್ ಮಾಡಿ ಅವ್ರ ಲಾಸ್ಟ್ 2 ವರ್ಕ್ದು ಪೇಮೆಂಟ್ ಏನಾಯಿತು ಅಂತ ಕೇಳಿದಾಗ, ಅಶ್ರಫ್ ಅದಕ್ಕೆ 2 ಪೇಮೆಂಟ್ ನಿನ್ನೆ ನಮಗೆ ಹಾಕಿದ್ದಾರೆ ಅಂತ ಹೇಳ್ತಾನೆ. ಈ 3 ಜನ ಹೀಗೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ತಾ ಇದ್ದಾಗ ಚೆನ್ನೈನಲ್ಲಿ ಇದ್ದ ಸದಾ ಕೂಡ ಜಾಯ್ನ್ ಆಗಿ ಏನ್ ವಿಷಯ ಅಂತ ಹೇಳಿ ತಿಳ್ಕೊಂತಾನೆ. ಆಗ ವಿಶ್ವ ಮಾತಾಡ್ತಾ, ನಾವೀಗ ಡೇಟಾ ಕ್ರ್ಯಾಕ್ ಮಾಡುವ ಕಂಪನಿಯವರು ತುಂಬಾ ರೇಟ್ನ ಆಫರ್ ಮಾಡಿದ್ದಾರೆ, ಅದರಿಂದ ಡೇಟಾ ಕ್ರ್ಯಾಕಿಂಗ್ನ ಸ್ಟಾರ್ಟ್ ಮಾಡೋಣ ಅಂತ ಟೀಮ್ ಜೊತೆ ಹೇಳ್ತಾನೆ. ಇವರೆಲ್ಲರೂ ಹೀಗೆ ವರ್ಕ್ ಸ್ಟಾರ್ಟ್ ಮಾಡಿದ್ರೋ ಇಲ್ರೋ ಬೇರೆಯವ್ರು ಯಾರೋ ಗೊತ್ತಿಲ್ಲದೆ ಅವರು ಇವರ ಸಿಸ್ಟಮ್ನ ಹ್ಯಾಕ್ ಮಾಡ್ತಾ ಇರ್ತಾರೆ. ಅದನ್ನು ತಿಳ್ಕೊಂಡಿದ್ದ ವಿಶ್ವ ತಕ್ಷಣ ಅವರ ಸಿಸ್ಟಮ್ನ ಹ್ಯಾಕ್ ಮಾಡ್ತಾ ಇದ್ದ ಸಿಸ್ಟಮ್ ವರ್ಕ್ ಆಗಲಾರ್ದ ಹಾಗೆ ಮಾಡ್ತಾನೆ. ಆಗ ವಿಶ್ವ ತನ್ನ ಟೀಮ್ ಜೊತೆ, ನಾವು ತುಂಬ ಹುಷಾರಾಗಿರಬೇಕು, ಇವನು ಯಾರೋ ಗೊತ್ತಿಲ್ಲ, ಲಾಸ್ಟ್ 6 ಮಂತ್ಸಲ್ಲಿ ನಮ್ಮ ಸಿಸ್ಟಮ್ನ 2 ಸಲ ಹ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ, ನೀವು ಕೂಡ ಹುಷಾರಾಗಿರಿ ಅಂತ ಹೇಳ್ತಾನೆ. ಸೀನಿಲ್ಗೆ ಕಟ್ ಮಾಡಿದ್ರೆ ಬೆಂಗಳೂರು ಬ್ರಾಂಚ್ನಲ್ಲಿ ಇದ್ದ ಸೈಬರ್ ಕ್ರೈಮ್ ಆಫೀಸರ್ ಆಗಿದ್ದ ABC ರಿಯಾಸ್ ಖಾನ್ ಇವನು ಮತ್ತೆ ನಮಗೆ ಸಿಗಲಿಲ್ಲ ಅಂತ ಹೇಳಿ ತನ್ನ ಟೀಮ್ ಮೆಂಬರ್ಸ್ನ ಬೈತಾನೆ. ಇನ್ನು ನೆಕ್ಸ್ಟ್ ಸೀನ್ನಲ್ಲಿ ಹೀರೋಯಿನ್ ಎಂಟ್ರಿ. ಆ್ಯಕ್ಚುಲಿ ಹೀರೋಯಿನ್ ಕ್ರಿಸ್ಟಿ ರೂಮ್ ಪಕ್ಕದಲ್ಲೇ ಇರ್ತಾಳೆ ಆ್ಯಂಡ್ ತನ್ನ ಹೆಸರು ಮಿತ್ರ. ಸೊ ಯಾವಾಗಾದರೆ ವಿಶ್ವ ವಿಡಿಯೋ ಕಾಲ್ನಲ್ಲಿ ಮಿತ್ರನ ನೋಡ್ತಾನೋ ಅವಾಗೆ ಲವ್ ಮಾಡ್ತಾನೆ. ಮೆಲ್ಮೆಲಕ್ಕೆ ಕ್ರಿಸ್ಟಿ ಹೆಲ್ಪ್ ಜೊತೆ ಮಿತ್ರ ಜೊತೆ ಮಾತು ಮತ್ತು ಫ್ರೆಂಡ್ಶಿಪ್ಪನ್ನು ಬೆಳೆಸ್ಕೊತಾನೆ ವಿಶ್ವ. ಇನ್ನು ಹಾಗೆ ಕೆಲವು ದಿನಗಳು ನಡೆಯುತ್ತೆ. ಒಂದಿನ ಮಿತ್ರ ವಿಶ್ವನ, ನೀವೇನು ಕೆಲಸ ಮಾಡ್ತೀರಾ ಅಂತ ಕೇಳಿದಾಗ ವಿಶ್ವ ಅದಕ್ಕೆ, ನಾನು ಹೆಚ್ಚಾರಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಮಿತ್ರ, ತನ್ನ ಬ್ರದರ್ ಇದ್ದಾರೆ ಅವ್ರಿಗೆ ಜಾಬ್ ಇಲ್ಲ, ಜಾಬ್ ಕೊಡಿಸ್ತೀರಾ ಅಂತ ವಿಶ್ವನ ರಿಕ್ವೆಸ್ಟ್ ಮಾಡ್ತಾಳೆ. ಬಟ್ ನಿಜಕ್ಕೂ ವಿಶ್ವ ಹೆಚ್ಚಾರಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋ ವಿಷಯ ಅವಳಿಗೆ ಗೊತ್ತಿಲ್ಲ. ಅದರಿಂದ ಇವನು ಸರಿ ಕೊಡಿಸ್ತೀನಿ ಅಂತ ಅವನಿಗೆ ಒಂದು ಇಂಟರ್ವ್ಯೂನ ಕಂಡಕ್ಟ್ ಮಾಡಿ ಜಾಬನ್ನು ಕೊಡಿಸ್ತಾನೆ. ಇದರಿಂದ ಮಿತ್ರ ವಿಶ್ವ ಅವರ ಫ್ರೆಂಡ್ಸ್ ಎಲ್ಲರೂ ಹ್ಯಾಪಿ ಆಗ್ತಾರೆ. ಇನ್ನು ಅದೇ ದಿನ ರಾತ್ರಿ ಮಿತ್ರ ವಿಶ್ವಗೆ ಕಾಲ್ ಮಾಡಿ ತನಗಿರೋ ಪ್ರಾಬ್ಲಮ್ಸ್ ಎಲ್ಲ ಹೇಳ್ಕೊತಾಳೆ. ತನ್ನಪ್ಪ GMC ಕಂಪ್ನಿನಲ್ಲಿ ಟೆಕ್ನಿಕಲ್ ಹೆಡ್ ಆಗಿ ತುಂಬ ವರ್ಷಗಳೇ ಕೆಲಸ ಮಾಡಿದ್ದಾರೆ ಅಂತ, ಒಂದಿನ ಅಕಸ್ಮಾತಾಗಿ ಸೈಬರ್ ಕ್ರೈಮ್ ಆಗಿರೋದ್ರಿಂದ ಇಂಟರ್ನಲ್ ಸರ್ವಿಸಸ್ ಎಲ್ಲ ಜಾಮ್ ಆಗೋಗಿತ್ತು. ಪೊಲೀಸರು IP ಅಡ್ರೆಸ್ನ ಫೌಂಡ್ ಔಟ್ ಮಾಡಿ ಅದು ನಮ್ಮ ಅಪ್ಪಂದು ಅಂತ ತನ್ನನ್ನ ಅರೆಸ್ಟ್ ಮಾಡಿಬಿಟ್ರು. ನಮ್ಮಪ್ಪ ತುಂಬ ಸಲ ಅವ್ರು ಅದನ್ನ ಮಾಡಿಲ್ಲ ಅಂತ ಹೇಳಿದ್ರು, ಪೊಲೀಸರು ಅವ್ರ ಮಾತನ್ನ ಕೇಳಿರ್ಲಿಲ್ಲ. ಇನ್ನು ಕೊನೆಗೂ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಬಂದಿತ್ತು. ಅದರಿಂದ ಡಾಕ್ಟರ್ಸ್ ಅಪ್ಪ ಇನ್ನು ಜಾಸ್ತಿ ವರ್ಕ್ ಮಾಡಬಾರ್ದು, ಅವ್ರು ರೆಸ್ಟ್ ತೊಗೋಬೇಕು ಅಂತ ಹೇಳಿದರು. ಆದರೆ ಮನೆಯಲ್ಲಿ ಅಪ್ಪ ಒಬ್ಬರೇ ದುಡಿಯೋದ್ರಿಂದ ಎಲ್ಲ ರಿಸ್ಕ್ ಆಗ್ಬೋಯ್ತು. ಇನ್ನು ಅಣ್ಣ ಮಾಡಿರೋ ಸ್ಪೆಷಲೈಸೇಷನ್ಗೆ ಇಂಡಿಯಾದಲ್ಲಿ ಎಲ್ಲೂ ಜಾಬ್ ಸಿಗಲಿಲ್ಲ. ಆ ಟೈಮಲ್ಲೇ ನೀನು ನಮಗೆ ಜಾಬನ್ನು ಕೊಡಿಸಿದ್ಯಾ, ನಿನಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ಕೋಬೇಕು ಅಂತ ಎಮೋಷ್ನಲ್ ಆಗ್ತಾಳೆ. ಅದರಿಂದ ವಿಶ್ವ ಅವಳಿಗೆ ಎಷ್ಟು ಕಷ್ಟ ಪಡ್ತಾಳೆ ಅಂತ ಅರ್ಥ ಮಾಡ್ಕೊತಾನೆ. ಮಿತ್ರನ ಇನ್ನು ಪ್ರೀತಿ ಮಾಡ್ತಾನೆ. ಆಮೇಲೆ ವಿಶ್ವ ತನ್ನ ಟೀಮ್ ಮೆಂಬರ್ಸ್ ಆಗಿದ್ದ ಕ್ರಿಸ್ಟಿ ಅಶ್ರಫ್ ಸದಾಗೆ, ನಾನು ನಿಮ್ಮೆಲ್ಲರಿಗೂ 2 ವಿಷಯ ಹೇಳಬೇಕು ಅಂತ ಹೇಳ್ತಾನೆ. ಮೊದಲನೇದು, ನಾನು ಮಿತ್ರನ ಪ್ರೀತಿ ಮಾಡ್ತಾ ಇದ್ದೀನಿ, ಅವಳನ್ನ ಮದುವೆ ಮಾಡ್ಕೋಬೇಕು ಅಂತ ಅನ್ಕೊತಾ ಇದ್ದೀನಿ ಅಂತ ಹೇಳ್ತಾನೆ. ಎರಡನೇದು, ನಾನು ನಮ್ಮ ಕಂಪ್ನಿಯಿಂದ ಸೈಡಾಗಿ ನಿಜವಾಗ್ಲೂ ಮಿತ್ರ ಹೇಳ್ದಂಗೆ HR ಕಂಪ್ನಿಯನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾನೆ. ಅವರ ಫ್ರೆಂಡ್ಸ್ ಕೂಡ ಅವನಿಗೆ ಸಪೋರ್ಟನ್ನು ಕೊಡ್ತಾರೆ. ಅದರಿಂದ ವಿಶ್ವ ನೆಕ್ಸ್ಟ್ ದಿನ ಮಿತ್ರಗೆ ಪ್ರಪೋಸ್ ಮಾಡ್ತಾನೆ. ಆದರೆ ಮಿತ್ರ 3 ದಿನಗಳು ಟೈಮ್ ತೊಗೊಂಡು ಅವನಿಗೆ ಒಂದು ಪೇಂಟಿಂಗನ್ನು ಹಾಕಿ ಲವ್ ಪ್ರಪೋಸರ್ಗೆ ಎಸ್ ಅಂತ ಒಪ್ಕೊತಾಳೆ. ಅದರಿಂದ ವಿಶ್ವ ತುಂಬ ಖುಷಿ ಆಗ್ಬಿಡ್ತಾನೆ. ಇನ್ನೇನು ಮಿತ್ರ ಆ್ಯಂಡ್ ವಿಶ್ವ ಇಬ್ಬರು ಮುಖಾಮುಖಿ ಭೇಟಿಯಾಗಬೇಕು ಅಂತ ಅನ್ಕೊತಾರೆ, ಆವಾಗೆ ಇಂಡಿಯಾದಲ್ಲಿ ಕೋವಿಡ್ ಕಾರಣದಿಂದ ಲಾಕ್ಡೌನನ್ನು ಹಾಕ್ತಾರೆ. ಅದರಿಂದ ಮನೆ ಬಿಟ್ಟು ಹೊರಗಡೆ ಯಾರೂ ಹೋಗಲ್ಲ.
ಬಟ್ ಅಲ್ಲಿವರೆಗೂ ಇವರಿಬ್ರು ಆನ್ಲೈನಲ್ಲೇ ಮಾತಾಡ್ಕೊತ ಇರ್ತಾರೆ. ಇನ್ನು ಯಾವಾಗಾದ್ರೆ ಲಾಕ್ಡೌನ್ನ ತೆಗಿತಾರೋ ಅವಾಗ ವಿಶ್ವ ನನ್ನ ತಕ್ಷಣ ಇವತ್ತು ನಿನ್ನನ್ನು ನೋಡೋಕೆ ಬರ್ತಾ ಇದ್ದೀನಿ ಅಂತ ಹೇಳ್ತಾನೆ. ಇವ್ರು ಹೀಗೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ತಾ ಇದ್ದಾಗಲೇ ಮಿತ್ರ ಅವರ ಮನೆ ಕಾಲಿಂಗ್ ಬೆಲ್ ಹೊಡ್ಕೊಳ್ಳುತ್ತೆ. ಕ್ರಿಸ್ಟಿ ಕೂಡ ಮಿತ್ರನ ರೂಮ್ನಲ್ಲಿ ಇರೋದ್ರಿಂದ ಅವಳು ಹೋಗಿ ಡೋರನ್ನು ಓಪನ್ ಮಾಡ್ತಾಳೆ. ಆದರೆ ಯಾರೋ ಗುರುತು ತಿಳಿಯದ ವ್ಯಕ್ತಿ ಸಡನ್ ಆಗಿ ಮನೆ ಒಳಗಡೆಗೆ ನುಗ್ಗಿ ಕ್ರಿಸ್ಟಿನ ಚಾಕು ತಗೊಂಡು ಹೊಟ್ಟೆನಲ್ಲಿ ಚುಚ್ಚಿಬಿಡ್ತಾನೆ. ಇದನ್ನೆಲ್ಲ ಕಾಲ್ನಲ್ಲಿ ನೋಡ್ತಾ ಇದ್ದ ವಿಶ್ವ, ಯಾರು ನೀನು, ಯಾಕೆ ಮನೆ ಒಳಗಡೆಗೆ ಬಂದೆ, ಏನು ಮಾಡ್ತಾ ಇದೀಯಾ ಅಂತ ಜೋರಾಗಿ ಕಿರ್ಚಾಡ್ತಾ ಇರ್ತಾನೆ. ಆಗ ಆ ಗುರುತು ತಿಳಿಯದ ವ್ಯಕ್ತಿ ಮಿತ್ರನ ಕರ್ಕೊಂಡು ಬಂದು ಒಂದು ಚೇರ್ಗೆ ಹಾಕಿ ಕಟ್ಟಾಕ್ತಾನೆ. ಆಮೇಲೆ ವಿಶ್ವ ಫೋನ್ ಕೂಡ ಸ್ವಿಚ್ ಆಫ್ ಮಾಡೋದಕ್ಕೆ ಅವನು ಹೇಳೋದ್ರಿಂದ ವಿಶ್ವ ತನ್ನ ಫೋನ್ನ ಸ್ವಿಚ್ ಆಫ್ ಮಾಡ್ತಾನೆ. ಆಗ ವಿಶ್ವ ಕೆಲ್ಲರ ಜೊತೆ ಮಾತಾಡ್ತಾ, ನೀನು ಯಾಕೆ ಎಲ್ಲರನ್ನು ಸಾಯಿಸ್ತಾ ಇದ್ಯಾ, ನಿನ್ಗೇನು ಬೇಕು ಮೊದಲದು ಹೇಳು ಅಂತ ಕೇಳಿದ್ರೆ, ನನ್ಗೇನು ಬೇಕು ಅಂತ ಅಲ್ಲ, ನನ್ನನ್ನು ಇಷ್ಟು ದೂರ ಕರ್ಕೊಂಡು ಬಂದಿದ್ದು ನೀನೇ. ಕಿಲ್ಲರ್ ಮಾತನ್ನು ಕೇಳಿ ವಿಶ್ವ ಮತ್ತು ಮಿತ್ರ ಇಬ್ಬರು ಶಾಕ್ ಆಗ್ತಾರೆ. ಆ ಕಿಲ್ಲರ್ ಮಾತಾಡ್ತಾ, ನಿನ್ನನ್ನು ಇಟ್ಕೊಳ್ಳೋದಕ್ಕೆ ನನಗೆ 3 ವರ್ಷಗಳ ಕಾಲ ಹಿಡಿಯಿತು, ನಿನ್ನನ್ನು ಹೀಗೆ ಇಟ್ಕೋಬೇಕು ಅಂತ ತುಂಬ ಕಲ್ತ್ಕೊಂಡಿದ್ದೆ, ಅದರಿಂದ ಡಾರ್ಕೆಸ್ಟ್ ಹೆಡ್ ಕ್ವಾರ್ಟರ್ಸ್ ಎಲ್ಲರನ್ನೂ ನಾನು ಭೇಟಿಯಾಗಿದ್ದೆ. ನೀನು ಯಾರು, ಎಲ್ಲಿರ್ತೀಯ, ಏನು ಮಾಡ್ತೀಯ, ನಿನಗೇನು ಇಷ್ಟ, ಎಲ್ಲ ವಿಷಯಗಳನ್ನು ನಾನು ತಿಳ್ಕೊಂಡಿದ್ದೀನಿ. ಅವಾಗೆ ನಿನ್ನನ್ನು ಸಾಯಿಸ್ಬಿಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಮಿತ್ರ ಕೂಡ ನಿನ್ನ ಲೈಫ್ಗೆ ಅವಾಗೆ ಬಂದಿದ್ಲು. ನಿನ್ನನ್ನು ಸಾಯಿಸ್ಬಿಟ್ರೆ ನೀನು ಸುಖವಾಗಿ ಸತ್ತೋಗ್ತೀಯ. ಆದರೆ ನಿನ್ನ ಇಷ್ಟಪಡೋರನ್ನ ಸಾಯಿಸಿದ್ರೆ ಅವ್ರು ನಿನ್ನ ಜೊತೆ ಇಲ್ಲ ಅನ್ನೋ ನೋವು, ಮೆಮೊರೀಸ್ನಿಂದ ನೀನು ಸಾಯ್ತೀಯ ಅಂತ ಈ ರೀತಿ ಮಾಡಿದೆ. ಆದರೂ ನೀನು ಮಿತ್ರಗೆ ಏನೆಲ್ಲ ಸುಳ್ಳನ್ನು ಹೇಳಿದ್ಯಾ ಈಗ ಹೇಳು, ಇಲ್ಲಾಂದರೆ ನಾನು ಮಿತ್ರನ ಸಾಯಿಸ್ಬಿಡ್ತೀನಿ ಅಂತ ಹೆದರಿಸೋದ್ರಿಂದ ವಿಶ್ವ ನಿಜವನ್ನು ಹೇಳೋಕೆ ಶುರು ಮಾಡ್ತಾನೆ. ಮಿತ್ರ, ನೀನು ಅಂದ್ಕೊಂಡಿದ್ದ ಹಾಗೆ ನಾನು ಹೆಚ್ಆರ್ ಕಂಪ್ನಿನ ನಡೆಸ್ತಾ ಇಲ್ಲ, ನಾನು ಸೈಬರ್ ಕ್ರೈಮ್ಸ್ನ ಮಾಡ್ತಾ ಇರ್ತೀನಿ. ನಾನು, ಕ್ರಿಸ್ಟಿ, ಸದಾ, ಅಸ್ರಫ್ ಎಲ್ಲರೂ ಒಂದು ಟೀಮ್. ನಾವು ಇಲ್ಲೀಗಲ್ ಹ್ಯಾಕಿಂಗ್ ಮೂಲಕ ಸೈಬರ್ ಕ್ರೈಮ್ಸನ್ನು ಮಾಡ್ತಾ ಇರ್ತೀವಿ. ನಿಮ್ಮ ಅಪ್ಪ ಕೆಲಸ ಮಾಡ್ತಾ ಇದ್ದ ಕಂಪ್ನಿನಲ್ಲೂ ಕೂಡ ಡೇಟಾನ ನಾವೇ ಕದ್ದು ಅದು ನಿಮ್ಮ ಅಪ್ಪ ಕಂಪ್ಯೂಟರ್ನಿಂದ ಆಗಿದೆ ಅಂತ ನಾವೇ ಬೇಕಂತ ನಿಮ್ಮ ಅಪ್ಪನನ್ನ ಸಿಗಾಕ್ಸಿದ್ದು. ಇಷ್ಟರಲ್ಲಿ ಮಿತ್ರ ಪಕ್ಕದಲ್ಲೇ ಇದ್ದ ಆ ಕಿಲ್ಲರ್ ಹೇಳ್ತಾ, ಬ್ಲ್ಯಾಕ್ ಹ್ಯಾಟ್ಸ್ ದೊಡ್ಡ ದೊಡ್ಡ ಕಂಪ್ನಿನಲ್ಲಿ ಇದ್ದ ಎಲ್ಲ ಡೇಟಾವನ್ನು ಇವರೇ ಕದ್ದು ಅದನ್ನು ತಗೊಂಡು ಹೋಗಿ ಡಾರ್ಕ್ ನೆಟ್ನಲ್ಲಿ ಮಾರ್ಬಿಡ್ತಾರೆ. ಅದರಿಂದ ಇವರು ತುಂಬ ದುಡ್ಡನ್ನೇ ಗಳಿಸ್ತಾರೆ. ಅದೆಲ್ಲ ಕ್ರೈಮ್. ಅದು ಅಲ್ಲದೆ ಈ ಗ್ರೂಪ್ಗೆ ಹೆಡ್ ಕೂಡ ವಿಶ್ವನೇ, ಅದಕ್ಕೆ ಆಲ್ಫಾ ಅಂತ ಹೆಸರಿದೆ ಅಂತ ಹೇಳೋದ್ರಿಂದ ಮಿತ್ರಗೆ ವಿಶ್ವನ ನೋಡಬೇಕು ಅಂದರೆ ತುಂಬ ಕೋಪ ಬರುತ್ತೆ, ಅವನ ಮೇಲೆ ಆಸೆಯ ಉಟ್ಕೊಳತ್ತೆ. ಅದರಿಂದ ಅವನ ಮುಖ ಕೂಡ ನೋಡ್ಲಾರ್ದ ಹಾಗೆ ಚೇರ್ನಲ್ಲಿ ಹಾಗೆ ಕೂತ್ಕೊಂಡಿರ್ತಾಳೆ. ಬಟ್ ವಿಶ್ವ ಮಾತ್ರ ಮಿತ್ರ ಜೊತೆ, ನಿನ್ನ ಪರಿಚಯ ಆಗಿದ್ಮೇಲೆ ನಾನು ಅವನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಇಷ್ಟರಲ್ಲಿ ಆ ಕಿಲ್ಲರ್ ವಿಶ್ವನ ನಿನ್ನ ಫ್ರೆಂಡ್ಸ್ ಒರಿಜಿನಲ್ ನೇಮ್ ಮತ್ತು ಅವರ IP ಅಡ್ರೆಸ್ನ ನನಗೆ ನೀನು ಸೆಂಡ್ ಮಾಡು, ನಾನು ಅದನ್ನ ಸೈಬರ್ ಕ್ರೈಮ್ ಆಫೀಸರ್ ಆಗಿದ್ದ ACP ಖಾನ್ಗೆ ಕಳಿಸ್ತೀನಿ ಅಂತ ಹೇಳ್ತಾನೆ. ಬಟ್ ಅದಕ್ಕೆ ವಿಶ್ವ ಹೇಳ್ತಾ, ಬೇಡ, ಒಂದು ವೇಳೆ ಆ ರೀತಿ ಮಾಡಿದ್ರೆ ಅವರ ಫ್ಯೂಚರ್ಸ್ ಎಲ್ಲ ಹಾಳಾಗ್ತವೆ ಅಂತ ಅನ್ನೋದ್ರಿಂದ ಆ ಕಿಲ್ಲರ್ ಮಿತ್ರನ ಟಾರ್ಚರ್ ಮಾಡೋದು ಶುರು ಮಾಡ್ತಾನೆ. ಅದರಿಂದ ವಿಶ್ವಗೆ ಇನ್ನೊಂದು ದಾರಿ ಇಲ್ಲದೆ ಸದಾ ಮತ್ತು ಅಸ್ರಫ್ನ ಒರಿಜಿನಲ್ ನೇಮ್ IP ಅಡ್ರೆಸ್ನ ಕಿಲ್ಲರ್ಗೆ ಕಳಿಸ್ತಾನೆ. ಅದರಿಂದ ಅವನು ತಕ್ಷಣವೇ ಸೈಬರ್ ಕ್ರೈಮ್ ಆಫೀಸರ್ ಆಗಿದ್ದ ACP ಖಾನ್ಗೆ ಕಳಿಸ್ಬಿಡ್ತಾನೆ. IP ಅಡ್ರೆಸ್ಗಳನ್ನು ನೋಡಿದ ತಕ್ಷಣ ಬೆಂಗಳೂರಿನಲ್ಲಿ ಇದ್ದ ACP ಖಾನ್, ಇವ್ರಿಗಾಗಿ ತುಂಬ ವರ್ಷಗಳೇ ಹುಡುಕಾಡ್ತಾ ಇದ್ದೀನಿ. ತಕ್ಷಣ ಡೆಲ್ಲಿನಲ್ಲಿ ಇದ್ದ ಅಸ್ರಫ್ ಖಾನ್ನ ಹಾಗೂ ಚೆನ್ನೈನಲ್ಲಿ ಇದ್ದ ಸದಾನ ತಮ್ಮ ಕಂಟ್ರೋಲ್ಗೆ ತಗೊಳ್ಳೋದಾಗಿ ಆರ್ಡರ್ಸ್ನ ಕೊಡ್ತಾನೆ. ಆಮೇಲೆ ರಿಯಾಸ್ ಖಾನ್ ಈ ಮೆಸೇಜನ್ನು ಯಾರು ಕಳಿಸಿದ್ದಾರೆ, ಯಾರಿಂದ ಬಂದಿದೆ ಅಂತ ಆ IP ಅಡ್ರೆಸ್ನ ಜೂಮ್ ಮಾಡಿ ನೋಡಿದಾಗ ಅಲ್ಲಿ ಒಂದು ಲಿಂಕ್ ಮೇಲೆ ಪ್ಲೀಸ್ ಹೆಲ್ಪ್ ಮಿ ಅಂತ ಬರೆದಿರೋದು ನೋಡ್ತಾನೆ. ಆ ಲಿಂಕನ್ನು ಓಪನ್ ಮಾಡಿದ ತಕ್ಷಣ ವಿಶ್ವ ಮತ್ತು ಮಿತ್ರ ಇಬ್ಬರು ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಇರೋದು ಅವನಿಗೆ ಲೈವ್ ಆಗಿ ಕಾಣಿಸ್ತಾ ಇರತ್ತೆ. ಕಾನ್ಫರೆನ್ಸ್ ಕಾಲ್ನಲ್ಲಿ ವಿಶ್ವನ ನೋಡಿದ ಖಾನ್, ಇವನೇ ವಿಶ್ವ, ಆಲ್ಫಾ ಗ್ರೂಪ್ಗೆ ಟೀಮ್ ಲೀಡರ್, ಇವನೇ ನನಗೆ ಇದನ್ನು ಕಳಿಸಿರ್ಬೇಕು, ಹಾಗಂದರೆ ನನಗೆ ಇದು ಸೇರುತ್ತೆ ಅಂತ ಅವನಿಗೆ ಮುಂಚೆನೇ ಗೊತ್ತು. ಮಿತ್ರ ರೂಮ್ನಲ್ಲಿ ಇದ್ದ ಕಿಲ್ಲರ್ನಿಂದ ಅವರಿಬ್ರಿಗೆ ತೊಂದರೆ ಇದೆ, ಅದರಿಂದನೇ ನಮ್ಮ ಹೆಲ್ಪ್ ಅವ್ರಿಗೆ ಬೇಕು ಅಂತ ತಕ್ಷಣ ತನ್ನ ಟೀಮ್ ಮೆಂಬರ್ಸ್ನ ಆ ಲೊಕೇಶನ್ ಎಲ್ಲಿದೆಯೋ ಹುಡುಕಿ ಅಂತ ಹೇಳ್ತಾನೆ. ಈ ಕಡೆ ಸೀನ್ನಲ್ಲಿ ವಿಶ್ವ ಕಿಲ್ಲರ್ ಜೊತೆ ಮಾತಾಡ್ತಾ, ನಿನ್ಗೇನು ಬೇಕು, ನನ್ನ ಫ್ರೆಂಡ್ಸ್ನ ನನ್ನಿಂದ ದೂರ ಮಾಡಿದ್ಯಾ, ಮಿತ್ರನ ಕೂಡ ಮಾಡಿದ್ಯಾ, ಇನ್ನೇನು ಬೇಕು ಅಂತ ಕೇಳೋದ್ರಿಂದ ಆ ಕಿಲ್ಲರ್, ನಿನ್ನ ಅಪ್ಪ ಅಮ್ಮನಿಗೆ ನೀನು ಏನು ಕೆಲಸ ಮಾಡ್ತಾ ಇದ್ದೀಯ ಅಂತ ಗೊತ್ತಾ,
ಇವಾಗಲೇ ಇದ್ದಕ್ಕಿದ್ದಾಗಲೇ ನಿಮ್ಮ ಅಮ್ಮನಿಗೆ ಕಾಲ್ ಮಾಡಿ ನೀನು ಇಲ್ಲಿ ಏನೆಲ್ಲ ಕೆಲಸ ಮಾಡ್ತಾ ಇದೆಯಾ ಅಂತ ಹೇಳು ಅಂತ ಹೇಳೋದ್ರಿಂದ ಅವನು ತಪ್ಪದೆ ಮಿತ್ರಗೆ ಏನು ಆಗಬಾರ್ದು ಅಂತ ಅಮ್ಮನಿಗೆ ಕಾಲ್ ಮಾಡಿ, ಅಮ್ಮ ನಾನು ನೀನು ಅನ್ಕೊತಾ ಇದ್ದಂಗೆ ಸಿಟಿಗೆ ಬಂದು ಒಳ್ಳೆ ಜಾಬ್ ಮಾಡ್ತಾ ಇಲ್ಲ, ನಾನೊಬ್ಬ ಸೈಬರ್ ಕ್ರಿಮಿನಲ್ ಥರ ಈ ಕೆಲಸವೆಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳೋದ್ರಿಂದ ಅವರಮ್ಮ ಕಣ್ಣು ತಿರುಗಿ ಬಿದ್ದ್ಬಿಡ್ತಾರೆ. ಅದರಿಂದ ವಿಶ್ವ ತುಂಬ ಅಳ್ತಾ ಇರ್ತಾನೆ. ಆಗ ಆ ಕಿಲ್ಲರ್, ನಿನಗೆ ಇವಾಗಾದರೂ ಗೊತ್ತಾಗಿದೆಯಾ ಎಷ್ಟು ನೋವಾಗ್ತಾ ಇದೆ ಅಂತ, ನೀನು ಸೈಬರ್ ಕ್ರೈಮ್ಸ್ ಮಾಡಿದ್ದಾಗಲೂ ಅವ್ರಿಗೂ ಅಷ್ಟೇ ನೋವಾಗತ್ತೆ. ನಿನಗೆ ಗೊತ್ತಾ, ಒಬ್ಬ ಹುಡುಗ ಇದ್ದ, ಅವನಿಗೆ ಒಂದು ಆ್ಯಪ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಅದರಿಂದಾನೇ ಅವನ ಹತ್ರ ಇದ್ದ ಎಲ್ಲ ವಸ್ತುಗಳನ್ನು ಅಡ ಇಟ್ಟ. ಇನ್ನು ಕೊನೆಗೂ ತುಂಬ ಕಷ್ಟ ಬಿದ್ದು ಆ ಆ್ಯಪನ್ನು ತಯಾರು ಮಾಡ್ದ. ಇನ್ನು ಅವನ ಕಷ್ಟಕ್ಕೆ ಪ್ರತಿಫಲವಾಗಿ ಸ್ವಲ್ಪ ಟೈಮ್ದಲ್ಲೇ ಆ ಆ್ಯಪ್ ತುಂಬ ಸಕ್ಸಸ್ಫುಲ್ ಆಯಿತು. ಅದರಿಂದ ಎಲ್ಲರೂ ಖುಷಿಯಾಗಿದ್ರು. ಆದರೆ ಒಂದಿನ ರಾತ್ರಿ ಎಲ್ಲ ಇದ್ದಕ್ಕಿದ್ದಂಗಲೇ ಡೇಟಾನ ಯಾರೋ ಹ್ಯಾಕ್ ಮಾಡಿಬಿಟ್ರು, ಅದನ್ನು ಬೇರೆ ಕಂಪ್ನಿಗೆ ಜಾಸ್ತಿ ದುಡ್ಡಿಗೆ ಮಾರಿಬಿಟ್ರು. ಇದು ಯಾರು ಮಾಡಿದ್ರು, ಯಾಕೆ ಮಾಡಿದ್ರು ಅಂತ ತಿಳ್ಕೊಳ್ಳೋಷ್ಟರಲ್ಲೇ ಸಾಲದವರು ದುಡ್ಡಿಗಾಗಿ ಮನೆ ಮೇಲೆ ಬರ್ತಾ ಇದ್ರು. ಇನ್ನು ಆ ಅವಮಾನವನ್ನು ತಡ್ಕೊಳಕಾಗದೆ ಅವರ ಹೆಂಡತಿ ತನ್ನ ಕಣ್ಣು ಮುಂದೇನೆ ಸುಟ್ಕೊಂಡು ಸತ್ತೋಗ್ಬಿಡ್ತಾಳೆ. ಕಣ್ಣು ಮುಂದೆನೆ ಅಷ್ಟೆಲ್ಲ ನಡೀತಾ ಇದ್ರು, ತಡೆ ಹಿಡಿಯೋಕೆ ಅವನಿಗೆ ಒಂದಿಷ್ಟು ಹೋಪ್ ಕೂಡ ಇಲ್ಲ. ಹೀಗ್ ನಡೆದಿದ್ದು ಯಾರಿಗೂ ಅಲ್ಲ ನನ್ಗೆ ಅಂತ ತನ್ನ ನೋವನ್ನ ಹೇಳ್ತಾನೆ. ನನ್ನ ಜೀವನ, ಹೆಂಡತಿ ಎಲ್ಲ ಹಾಳೋದಕ್ಕೆ ಕಾರಣ ನೀನೆ. ನನ್ನ ಹೆಂಡತಿ ಹೇಗೆ ನನ್ನ ಕಣ್ಣು ಮುಂದೆ ಸತ್ತೋಗಿದ್ಲೋ ಅದೇ ರೀತಿಯಲ್ಲಿ ಮಿತ್ರನ ಕೂಡ ನಿನ್ನ ಕಣ್ಣು ಮುಂದೇನೆ ಸುಟ್ಟಿ ಸಾಯಿಸ್ಬಿಡ್ತೀನಿ ಅಂತ ಅವಳನ್ನ ಸಾಯಿಸೋಕೆ ಹೋಗ್ತಾ ಇರ್ತಾನೆ. ಆಗ ವಿಶ್ವ, ನೀನು ಒಂದು ವೇಳೆ ಮಿತ್ರನ ಸಾಯಿಸಿದ್ರು ಕೊನೆಗೆ ನಾನು 2 ದಿನ ಅತ್ತು ಸುಮ್ಮನೆ ಆಗ್ಬಿಡ್ತೀನಿ, ಆದರೆ ನಾನು ಒಂಟಿಯಾಗೇ ಇರ್ತೀನಿ ಅಲ್ವಾ, ನನಗೇನು ಪ್ರಾಬ್ಲಮ್ ಇರಲ್ಲ ಅಂತ ಹೇಳ್ತಾನೆ. ಅದರಿಂದ ಆ ಕಿಲ್ಲರ್, ಸರಿ ಹಾಗಾದರೆ ನೀನು ನನ್ನ ಕಣ್ಣು ಮುಂದೇನೆ ನೇಣು ಹಾಕೊಂಡು ಸತ್ತೋಗು ಅಂತ ಹೇಳ್ತಾನೆ. ಅದರಿಂದ ಇನ್ನೊಂದು ದಾರಿ ಇಲ್ಲದೆ ಅವನು ಅದೇ ರೀತಿಯಲ್ಲಿ ಮಾಡೋಕ್ಕೆ ಹೋಗ್ತಾ ಇದ್ದಾಗಲೇ ಕರೆಕ್ಟಾಗಿ ಅದೇ ಟೈಮ್ಗೆ ಬೆಂಗಳೂರು ಲೊಕೇಶನ್ನಲ್ಲಿ ಇದ್ದ ACP ಆಫೀಸರ್ ಮಿತ್ರ ಲೊಕೇಶನ್ ಎಲ್ಲಿದೆ ಅಂತ ತಿಳ್ಕೊಂಡು ಅವಳು ಬೆಂಗಳೂರಿನಲ್ಲಿ ಇರೋದ್ರಿಂದ ಅಲ್ಲಿಗೆ ಸೇರ್ಕೊತಾನೆ. ಆ್ಯಂಡ್ ಆ ಕಿಲ್ಲರ್ನ ಅರೆಸ್ಟ್ ಮಾಡ್ತಾನೆ. ಹೀಗೆ ಸೀನ್ ಕಟ್ ಆದರೆ 9 ತಿಂಗಳ ನಂತರ ತೋರಿಸ್ತಾರೆ, ಇಲ್ಲಿ ಮಿತ್ರ ಆ್ಯಂಡ್ ವಿಶ್ವಗೆ ಮದುವೆ ಆಗತ್ತೆ. ಮತ್ತೆ ವಿಶ್ವ, ಕ್ರಿಸ್ಟಿ, ಸದಾ ಹಾಗೂ ಅಸ್ರಫ್ ಒಂದು ಟೀಮ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಅವಾಗೆ ACP ಅವ್ರಿಗೆ ಕಾಲ್ ಮಾಡ್ತಾರೆ. ಆಗ ವಿಶ್ವರ ಜೊತೆ ಮಾತಾಡ್ತಾ ಅವತ್ತು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದ ಸಂದೀಪ್ ಈಗ ಹೇಗಿದ್ದಾನೆ ಅಂತ ಕೇಳೋದ್ರಿಂದ, ಅವನು ತನ್ನ ಹೆಂಡತಿ ಸತ್ತೋಗಿರೋದ್ರಿಂದ ಆ ನೋವಿನಿಂದ ಹೊರಗಡೆ ಬಂದು ಈಗ ಒಂದು ಸಣ್ಣ ಪ್ರಾಜೆಕ್ಟನ್ನು ಶುರು ಮಾಡಿದ್ದಾನೆ, ಆದರೂ ನೀವು ನನಗೆ ತುಂಬ ಹೆಲ್ಪ್ ಮಾಡಿದ್ದೀರಾ, ನಿಮ್ಮನ್ನು ಕೂಡ ನಮ್ಮ ಗ್ಯಾಂಗ್ನಲ್ಲಿ ಅಫಿಷಿಯಲ್ ಆಗಿ ಸೇರಿಸ್ಕೊಂತೀನಿ ಅಂತ ಪೊಲೀಸ್ ಆಫೀಸರ್ ಹೇಳ್ತಾನೆ. ಇನ್ನು ಇದೇ ಟೋನ್ನಲ್ಲಿ ಈ ಮೂವಿ ಸ್ಟೋರಿ ಎಂಡ್ ಆಗುತ್ತೆ. ಸೊ ನನ್ನ ಎಕ್ಸ್ಪ್ರೆಷನ್ ನಿಮ್ಗೆ ಇಷ್ಟ ಆದರೆ ಕೆಳಗಿರೋ ಲೈಕ್ ಬಟನ್ ಅನ್ನು ಪ್ರೆಸ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ನನ್ನ ಲೇಟೆಸ್ಟ್ ಅಪ್ಡೇಟ್ಸ್ ನಿಮಗೆ ಬರ್ತವೆ. ಸೊ ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು.